ಸೂಪರ್ ಸ್ಪೆಷಲ್ ಜೆಸ್ಸಿ ರಾಠೆ ಬಾಕ್ಸರ್ ಇಂಥ ಒಂದು ಸಿನಿಮಾಗಳಲ್ಲಿ ಮಿಂಚಿದಂತಹ ನಮ್ಮ ಧನಂಜಯ್ ಅವರ ಮುಂದಿನ ಒಂದು ಸಿನಿಮಾನೇ ಬದಮಾಶ್ 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 ಪರವಾಗಿಲ್ಲ ನನ್ನ ಬದಮಾಷ್ ಹೇಳಿದ್ರೆ ಏನಂತ ಧನಂಜಯ್ ಅವ್ರನ್ನೇ ಬದಮಾಷ್ ಅಂತ ಹೇಳ್ತಾ ಇದಾರೆ ನಾನು ಅವ್ರ ಲೆವೆಲ್ ಗೆ ಬದಮಾಷ್ ಅಂತ ಒಳ್ಳೆ ಬದಮಾಷ್ ನೀನ್ ಆ ಲೆವೆಲ್ ಬದಮಾಷ್ ಅಲ್ಲ ಬೇರೆ ಬದಮಾಷ್ ಮ್ಯಾಟ್ರ್ ಹೇಳು ಅದೊಂದು ಉಪಾದಾರಿಗೆ ಮ್ಯಾಟ್ರ್ ಏನಪ್ಪ ಅಂತಂದ್ರೆ ಇವರ ಮುಂದಿನ ಒಂದು ಚಿತ್ರನೇ ಬದಮಾಷ್ ರಿಲೀಸ್ ಗೆ ರೆಡಿ ಆಗಿದೆ ಬಟ್ ಈ ಒಂದು ಸಿನಿಮಾದ ಪ್ರಮೋಷನಲ್ ಇದೆಯಲ್ಲ ಈ ಒಂದು ಪ್ರಮೋಷನಲ್ ನ ಖುದ್ದಾಗಿ ಧನಂಜಯ್ ಅವರು ಅವರ ಕೈಗೆ ಎತ್ಕೊಂಡ್ಬಿಟ್ಟವ್ರಂತ ಕಣ ಹೌದಾ ಹೆಂಗೆ ಹೆಂಗೆ ಅಂತಂದ್ರೆ ರೀಸೆಂಟ್ ಆಗಿ ಗಣೇಶ್ ನಬ್ಬ ಆಯ್ತು ಗಣೇಶ್ ನಬ್ಬ ಅಂದ ಮೇಲೆ ಏರಿಯಾಗಳಲ್ಲಿ ಊರ್ಗಳಲ್ಲಿ ಸ್ಟೇಜ್ ಹಾಕಿ ಆರ್ಕೆಸ್ಟ್ರಾ ಹಾಕಿ ಡ್ಯಾನ್ಸ್ ಮಾಡಿ ಅವ ಎಬ್ಬಿಸ್ತಾರಲ್ವಾ ಇಂಥ ಆರ್ಕೆಸ್ಟ್ರಾಗಳಿಗೆ ಧನಂಜಯ್ ಅವ್ರ ಎಂಟ್ರಿ ಕೊಟ್ಬಿಟ್ಟು ಅವರ ಬದಮಾಷ್ ಸಿನಿಮಾ ಹಾಡುಗಳನ್ನ ಆಡ್ಬಿಟ್ಟು ಜನರನ್ನ ಎಂಟರ್ಟೈನ್ ಮಾಡಿ ಅದರ ಜೊತೆಗೆ ನಮ್ಮ ಬದಮಾಷ್ ಚಿತ್ರದ ಸಿಡಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಲಾಡು ಲಾಡು ರೀತಿಯಲ್ಲಿ ಈಗಾಗಲೇ ಚಿತ್ರದುರ್ಗ ಹಾಸನ್ ಈ ತರದ ದೊಡ್ಡ ದೊಡ್ಡ ನಗರಕ್ಕೆಲ್ಲ ಹೋಗಿದ್ದಾರೆ ಇನ್ನು ಮುಂದೆ ಬೇರೆ ಬೇರೆ ನಗರಗಳಿಗೆ ಹೋಗಕ್ಕೆ ಸ್ಕೆಚ್ ಹಾಕಿ ಫಂಟಾಸ್ಟಿಕ್ ಆಗಿದೆ ಈ ಸಲ ನೀವೇನಾದ್ರು ಗಣೇಶ ಹಬ್ಬ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆಯೋಜನೆ ಮಾಡ್ಕೊಳ್ಳಿ ಸ್ಟೇಜ್ ಗೇಜ್ ಹಾಕಿ ಆರ್ಕೆಸ್ಟ್ರಾ ಎಲ್ಲ ರೆಡಿ ಮಾಡ್ಕೊಳ್ಳಿ ನಮ್ಮ ಧನಂಜಯ್ ಅವ್ರು ಬಂದೇ ಬರ್ತಾರೆ ಬರ್ಲಿಲ್ಲ ಅಂದ್ರೆ ನನ್ನನ್ನು ಕೇಳಬೇಡಿ ಈಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ 10ನೇ ಪೊಸಿಷನ್ ಅಂತ ಸಾಂಗ್ ನೋಡ್ಕೊಂಬನಿ ಅಟ್ಟಿ ಅಡ್ವೆಂಟ್ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಬರ್ತೀನಿ ಅಂತ ಹೇಳ್ತಾನೆ ಮಗ ನಮ್ಮ ನಿಧಿ ಸುಬ್ಬಯ್ಯ ಅವರು ರೀಸೆಂಟ್ ಆಗಿ ವಿಜಯ ರಾಘವೇಂದ್ರ ಅವ್ರ ಜೊತೆ ನನ್ನ ನಿನ್ನ ಪ್ರೇಮ ಕಥೆ ಈ ಒಂದು ಚಿತ್ರದ ಮುಖಾಂತರ ಜನಗಳಿಗೆ ಮತ್ತೆ ರೀಎಂಟ್ರಿ ಕೊಟ್ರು ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಜನಗಳು ಕಾಣಿಸ್ಕೊಂಡ್ರು ಅಂಡ್ ಆ ಒಂದು ಸಿನಿಮಾ ಜನಗಳು ಸ್ವಲ್ಪ ಮಿಕ್ಸ್ಡ್ ರಿವ್ಯೂಸ್ ಆ ಒಂದು ಸಿನಿಮಾದ ನಂತರ ಮತ್ತೊಂದು ಸಿನಿಮಾ ಮಾಡ್ತಾರೆ ಅಂತ ನಾವು ಇಲ್ಲೇ T20 ಅಲ್ಲಿ ಅನೌನ್ಸ್ ಮಾಡಿದ್ವಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಾರಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ನಾಯಕರಾದಂತಹ ಪ್ರವೀಣ್ ಇದರಲ್ಲ ಅವ್ರ ಜೊತೆ ಅವ್ರ ನಾಯಕ ನಮ್ಮ ನಿಧಿ ಸುಬ್ಬಯ್ಯ ಅವರು ನಾಯಕಿ ಅದರ ಜೊತೆಗೆ ಆ ಒಂದು ಸಿನಿಮಾದಲ್ಲಿ ಅವ್ರು ಒನ್ ಆಫ್ ದ ಪ್ರೊಡ್ಯೂಸರ್ ತರಾನು ಇದಾರೆ ಅಂತ ಮಾತಾಡ್ಕೊಂಡಿದ್ವಿ ಪ್ರಾಫಿಟ್ ಶೇರಿಂಗ್ ಮಾಡ್ಕೊಂತ ಇದಾರೆ ಅಂದ್ರೆ ಚಿತ್ರದಲ್ಲಿ ಬರುವಂತಹ ಒಂದು ಪ್ರಾಫಿಟ್ ಅಲ್ಲಿ ಅವ್ರಿಗೂ ಒಂದು ಶೇರ್ ಅನ್ನೋ ತರ ನಿಧಿ ಸುಬ್ಬಯ್ಯ ಅವರು ಸ್ವಲ್ಪ ದಿನ ಸ್ವಲ್ಪ ಲೋ ಪ್ರೊಫೈಲ್ ಅಲ್ಲಿ ಇದ್ರು ಯಾಕೆ ಅಂತಂದ್ರೆ ಅವರ ತಂದೆ ತೀರ್ಕೊಂಡ್ರು ರೀಸೆಂಟ್ ಆಗಿ ಸೊ ಅದರಿಂದ ಹೊರಗೆ ಬಂದು ಇವಾಗ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಚಿತ್ರ ನಾನು ಹೇಳದ್ನಲ್ಲ ಇವಾಗ ಪ್ರವೀಣ್ ಅವ್ರ ಜೊತೆ ಆ ಒಂದು ಚಿತ್ರದ ಫಸ್ಟ್ ಶೆಡ್ಯೂಲ್ ನ ಕಂಪ್ಲೀಟ್ ಮಾಡಿದ್ದಾರೆ ಆ ಚಿತ್ರದ ಟೈಟಲ್ ಏನು ಅನ್ನೋದು ಅನೌನ್ಸ್ ಆಗಿದೆ ಫೈವ್ ಜಿ ಹೇ ನಂಗೆ 2G ಗೊತ್ತು 3G ಗೊತ್ತು 4G ಗೊತ್ತು ನನ್ನ ಮೊಬೈಲ್ ನನ್ನ ಮಗನ 2G ಇರೋದು ಇದ್ಯಾವ್ದು ಇದು ಹೊಸದು 5G ಎಷ್ಟು ಸ್ಪೀಡ್ ಇರುತ್ತೆ ಅದು ನಿನ್ನ ಮೊಬೈಲ್ ಅಲ್ಲಿ 2G ಇರೋದ ನಾಚಿಗೇಡು 5G ಅಂದ್ರೆ ಆ ಮೊಬೈಲ್ ಗೆ ಸಂಬಂಧಪಟ್ಟಂತಹ 5G ಅಲ್ಲ ಮತ್ತೆ 5th ಜನರೇಷನ್ ಅಂತ ಹಂಗೆ ಸೊ ಈ ಪಿಕ್ಚರ್ ಅಲ್ಲಿ 5ನೇ ಜನರೇಷನ್ ಆದಂತಹ ಇವರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಬ್ಯೂಟಿಫುಲ್ ನಿಜಕ್ಕೂ ಈ 4G ಎಷ್ಟು ಸ್ಪೀಡ್ ಆಗಿರುತ್ತೆ ಇನ್ನು 5G ಜನರೇಷನ್ ಅಂದ್ರೆ ಆದ್ರೂ ಮಗ ನಿನ್ ಫೋನ್ ಅಲ್ಲಿ 2G ಇರೋದ ಮಿಸ್ ಆಗಿದೆ ಯಾಕೋ ಸುಮ್ನೆ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ 9ನೇ ಪೊಸಿಷನ್ ಇರುತ್ತೆ ಹಾಕೊಂಡು ಸ್ಪೀಡ್ ಮಾಡ್ಕೊಳ್ಳಿ 2G